ಸೂರ್ಯವ್ರೆ, ನೀವು ಹೇಳ್ತಿರೋ ತಪ್ಪು. ಪ್ರೀತಿಲಿ ಹೊಂದಾಣಿಕೆ ಇಲ್ಲ ಆರ್ತಿ ಅವರೇ. अर्पिता फोटोगळन्न गोडे मेलिंद तक्तिदीनि अंद्रे ಅವಳ ನೆನಪುಗಳು ನನ್ನ ಮನಸ್ಸಿಂದ ತಗ್ದಿದ್ದೀನಿ ಅಂತ ಅರ್ಥ ಅಲ್ಲ. ಇವತ್ತಿಗೂ ಅರ್ಪಿತಾ ನೆನಪುಗಳು ನನ್ನ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿದೆ. ಗೋಡೆ ಮೇಲಿರೋ ಫೋಟೋಗೂ ಮನಸ್ಸಿನಲ್ಲಿರೋ ನೆನಪಿಗೂ ತುಂಬಾ ವ್ಯತ್ಯಾಸ ಇದೆ. ನಾನು ಮೊದಲೇ ಹೇಳಿದ್ದೆ, ಜೀವನದಲ್ಲಿ ಪ್ರೀತಿ ಆಗೋದು ಒಂದೇ ಸಾರಿ. ಬಹುಶಃ ನಾವಿಬ್ರು ಅಂತ ಪ್ರೀತಿಲಿ ಸಿಕ್ಕಾಕೊಂಡಿದ್ದೀವಿ. ಮತ್ತೆ ಈ ಮೆಸೇಜ್ ಯಾಕೆ ಕೊಟ್ಟೆ ಅಂತ ನೀವು ಕೇಳ್ಬೋದು. ಹುಟ್ಟೋ ಮಗುಗೋಸ್ಕರ. ನಾನು ಈ ವಿಷಯನ ಹೇಳಲೇಬೇಕು ಅಂತ ಮನೆಯವರೆಲ್ಲ ಹಠ ಮಾಡಿದ್ರು. ನೀವು ಸ್ಟ್ರೆಸ್ ತಗೊಂಬೇಡಿ ಆರ್ತಿಯವ್ರೆ, ನಿಮ್ಗೇನು ಇಷ್ಟನೋ ಅದೇ ಆಗುತ್ತೆ. ನೀವು ಸ್ಟ್ರೆಸ್ ತಗೊಂಡ್ರೆ ಹುಟ್ಟೋ ಮಗುಗೆ ತೊಂದರೆ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ನಿನ್ನ ತಾಯಿಗೆ ಹೇಳು, ಅವ್ರಿಗೆ ಯಾವುದೇ ಒತ್ತಡ ಯಾವ ಬಂಧನನೂ ಇರಲ್ಲ ಅಂತ. ಅವ್ರ ಖುಷಿಲೇ ನನ್ನ ಖುಷಿ ಇದೆ. ಅವ್ರಿಗೆ ಏನಿಷ್ಟ ಆಗುತ್ತೋ ಅದೇ ಆಗುತ್ತೆ ಅಂತ ಹೇಳು. ನೀನೇನು ಯೋಚನೆ ಮಾಡಬೇಡ. ನಿನ್ನಪ್ಪ ನಿನ್ನಮ್ಮ ನಿನ್ನ ತುಂಬ ಪ್ರೀತಿ ಮಾಡ್ತಾರೆ. ಅವ್ರ ಮನಸ್ಸಲ್ಲಿ ಪ್ರೀತಿ ಹುಟ್ಟಿದೆ, ಆದರೆ ಅದನ್ನು ಅವ್ರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಆದರೆ ನಿನ್ನಮ್ಮ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಒಂದಲ್ಲ ಒಂದಿನ ಸೂರ್ಯವರೇ ಖುದ್ದಾಗಿ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳೇ ಹೇಳ್ತಾರೆ. ಚೀಟಿ ಏನೋ ಕೊಟ್ಬಿಟ್ಟೆ, ಅದಕ್ಕೆ ಡೈರೆಕ್ಟಾಗಿ ಹೇಳಿದೆ ನೀನು, ಇಲ್ಲ ಅಲ್ವಾ? ಭಾಸ್ಕರ್, ನಿಮ್ಮ ಅಣ್ಣನ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೆ, ಆದರೆ ನೀನೇ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಹೇಗೆ? ಓಹೋ, ಹಾಗಾದ್ರೆ ಹೇಳ್ಕೊಂಬಿಟ್ನಾ? ಆಹಾ, ಈಗ ನಿಮ್ಮಿಬ್ಬರನ್ನ ನಿಜವಾದ ಅರ್ಥದಲ್ಲಿ ನಮ್ಮ ಜೋಡಿಗಳಂತ ಕರಿಬೋದು. ಯಾಕೆ ಹೇಳಿ ಶಶಾಂಕ್ ಅಣ್ಣ ತನ್ನ ಮನಸಿನ ಮಾತನ್ನ ಅದಕ್ಕೆ ಹತ್ರ ಹೇಳ್ಕೊಂಡು ಬಿಟ್ಟಿದಾನೆ ಅಲ್ವಾ ಅದಕ್ಕೆ ಹೇಳಿ ನಿಮ್ಮಿಬ್ರು ಪ್ರೀತಿನೇ ಇವಾಗ ಒಂದು ಕಮರದ ಮೂಲಕ ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳಿ ನೋಡೋಣ ಯಾರಿಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಹೇಳಿ ಭಾಸ್ಕರ್ ಏನಿದೆಲ್ಲ ಅದಕ್ಕೆ ನೀವು ಸುಮ್ಮನೆ ಇರ್ತೀರಾ ಮೊದಲು ನೀವು ಹೇಳ್ತೀರಾ ಅಣ್ಣ ಹೇಳ್ತಾನ ಅಂತ ನಿಮ್ಮಿಬ್ರು ಮಧ್ಯನೇ ನಿರ್ಣಯ ಮಾಡ್ಕೊಳ್ಳಿ ಯಾರೋ ಮೊದಲು ನಾನೇ ಹೇಳ್ತೀನಿ ನಿಮ್ಮ ಪ್ರತಿಯೊಂದು ನಡೆನೂ ಪ್ರೀತಿಯಿಂದ ತುಂಬಿದೆ ಒಂದೊಂದು ಕ್ಷಣ ದೂರನೂ ಯುಗಳಂತಾಗುತ್ತೆ ಜೀವನದ ಪ್ರತಿಯೊಂದು ಹೆಜ್ಜೆಲೂ ನಿಮ್ಮ ಅಗತ್ಯ ಕಾಣಿಸ್ತಿದೆ ಜೀವನದ ಕೊನೆವರೆಗೂ ನನ್ನ ಶಕ್ತಿಯಾಗಿ ನನ್ನ ಉಸಿರಾಗಿ ನನ್ನ ಜೊತೆ ಹೇಗಿದ್ರೆ ಅಷ್ಟೇ ಸಾಕು ವಾ 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 ಅದಕ್ಕೆ ಎಂತ ಮಾತಂತ ಹೇಳ್ಬಿಟ್ರಿ ಸೂಪರ್ ಅಣ್ಣ ಈಗ ನಿಂಟಾನು ಹೇಳು ಪ್ರತಿಯೊಬ್ಬನಲ್ಲೂ ಪ್ರೀತಿ ಇರುತ್ತೆ ಒಬ್ಬನ ಬಗ್ಗೆ ಮುನಿಸ್ಕೊಂಡ್ರೆ ಮತ್ತೊಬ್ಬನ್ನ ಅಪ್ಕೊಳ್ಳುತ್ತೆ ಪ್ರೀತಿ ಅನ್ನೋದೇ ಹಾಗೆ ಯಾರಿಂದ ಏನನ್ನೋ ಅಪೇಕ್ಷೆ ಮಾಡ್ತಿದ್ರು ಜೀವ ಮಾತ್ರ ಹೆಣ್ಬಿಡುತ್ತೆ ಲೋಣ ನೀನ್ ಯಾವಾಗಲೂ ಕವಿ ಅದೇ ಅಂತೂ ಆರ್ತಿ ಅದಕ್ಕೆ ಪ್ರೀತಿ ನಿನ್ನ ಹೃದಯನ ಕದಿದೆ ಅಂತ ಆಯ್ತು ನಿನ್ನ ಹತ್ರನೂ ಪ್ರೀತಿ ತುಂಬಿ ಮಿಡಿತಾ ಇರೋ ಹೃದಯ ಇದೆ ಅಂತ ಇವತ್ತು ಸಾಬೀತಾಯ್ತು ನೋಡು ನಿಮ್ಮಿಬ್ಬರಿಗೂ ಶುಭಾಶಯಗಳು ನಾ ಹೊರಡ್ತೀನಿ ಹೋಲ್ಡ್ ಆನ್ ಥ್ಯಾಂಕ್ ಯು ಸೋ ಮಚ್ ನೀವಿವತ್ತು ಬಂದಿದ್ದಕ್ಕೇನೆ ಅಣ್ಣ ತನ್ನ ಮನಸ್ಸಿನ ಮಾತನ್ನ ಆರ್ತಿ ಅದಕ್ಕೆ ಹತ್ರ ಹೇಳ್ಕೊಂಡ ನಾವಿದಕ್ಕೆ ಎಷ್ಟು ಒದ್ದಾಡ್ಬಿಟ್ಟಿದ್ವಪ್ಪ ಸ್ವಾಮಿ ಹಬ್ಬ ಥ್ಯಾಂಕ್ ಯು ಸೋ ಮಚ್ ಬಾಯ್ ಶಶಾಂಕ್ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಪದೇ ಪದೇ ನಮ್ಮನಿಗೆ ಪರ್ಪಡ ನನ್ಗೆ ಕಥೆಲ್ಲ ಇಷ್ಟ ಆಗಲ್ಲ ಅಂತ ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ನಿನ್ನೆ ನೀನು ಸಾಕು ನಿಲ್ಸು ನನಗೆ ಮತ್ತೆ ಹಾಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡ ನೀನೇ ನೋಡ್ತೀರ ನಿನ್ನ ಕಣ್ಣೆದುರಿಗೆ ಏನೇನೆಲ್ಲ ನಡೀತು ಅಂತ ನಾನು ಸೂರ್ಯ ಅವ್ರನ್ನ ಎಷ್ಟು ಪ್ರೀತಿಸ್ತೀನೋ ಅವ್ರು ನನ್ನನ್ನು ಅಷ್ಟೇ ಪ್ರೀತಿಸ್ತಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ನಿನಗೆ ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ ವಿಷಯ ಅದಲ್ಲ ನಿನ್ನೆ ನೀ ಅಲ್ಲಿಗೆ ಬಂದಿದ್ದಾಗ ಶಶಾಂಕ್ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ನಾನು ಸೂರ್ಯ ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅವ್ರ ಜೊತೆ ನಾನು ಸಂತೋಷವಾಗಿದ್ದೀನಿ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊ ಹಿಂದಿನ ಜೀವನದ ಕರೆ ನೆರಳು ಇವತ್ತಿನ ಜೀವನದ ಮೇಲೆ ಬೀಳೋದು ನನಗೆ ಇಷ್ಟ ಇಲ್ಲ ಪ್ಲೀಸ್ ಹೊರಟೋಗು ನೀನು ಪ್ರೀತಿಸಿದ ಮೇಲೆ ನಾನು ಬೇರೆಯವರ ಬಗ್ಗೆ ಯೋಚನೆ ಮಾಡೋದಾದ್ರೆ ಹೇಗೆ ಸಾಧ್ಯ ಹೇಳು? ನನಗೆ ಇಷ್ಟ ಇದ್ದಿದ್ರು ಪುನರ್ ವಿವಾಹ ಮಾಡ್ಕೋಬೇಕಾಯ್ತು. ನೀನೆಲ್ಲೇ ಇರು, ಯಾರ ಜೊತೆನೇ ಇರು, ಸಂತೋಷವಾಗಿರುತ್ತ ನಾನು ದೇವರ ಬೇಡ್ಕೊತಿದ್ದಷ್ಟೇ. ಆರ್ತಿಯವರು ಎಲ್ಲರ ಮುಂದೆ ಹೀಗೆ ನಾನೇ ಅವ್ರ ಜೀವನ ಪ್ರೀತಿ ಅಂತ ಹೇಳ್ಬಿಟ್ರು. ಆದರೆ ಸತ್ಯನೇ ಬೇರೆ. ಇಲ್ಲಿ ಹೊರಗೆ ಬಂದು ನಿಮ್ಮ ಮೊದಲನೇ ಪ್ರೀತಿ ಹತ್ರ ಕ್ಷಮೆ ಏನೋ ಕೇಳ್ತಿದ್ದೀರಾ. ಆದರೆ ಯಾಕೆ ಆರ್ತಿಯವ್ರೆ, ಏನಂತ ಅಸಹಾಯಕತೆ? ಯಾಕೆ ಹೀಗೆ ಇಬ್ಬಂದಿ ಜೀವನ ಮಾಡ್ತಿದ್ದೀರಾ? ಯಾಕೆ? ಸೂರ್ಯ ಕ್ಲೈಂಟ್ ಹತ್ರ ಮಾತಾಡಿದ್ದೀನಿ. ಇವತ್ತು ರಾತ್ರಿ 8 ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. ಡೀಲ್ ಕಂಪ್ಲೀಟ್ ಆಗುತ್ತೆ. ಕೊಟೇಶನ್ ರೆಡಿ ಮಾಡ್ತೀನಪ್ಪ, ಡೀಲ್ ಫೈನಲೈಸ್ ಆಗುತ್ತೆ. ಮೀಟಿಂಗ್ ಮುಗಿದ ತಕ್ಷಣ ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ. ಅಪ್ಪ ಕಾಫಿ. ಥ್ಯಾಂಕ್ ಯು ಅಮ್ಮ. ಶುಂಠಿ ಕಷಾಯ ಕೊಡು. ಸೂರ್ಯರೇ ಲೆಮನ್ ಟೀ. ಒಂದು ವಿಷಯದಲ್ಲಿ ನಾವು ತುಂಬ ಅದೃಷ್ಟವಂತರು. ಗಾಯತ್ರಿ ಜೊತೆಗೆ 3 ಜನ ಸೊಸೆಯರು ಇರೋದ್ರಿಂದ ಮಕ್ಕಳನ್ನ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಅವ್ರ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಮ್ಮ, ನಾನು ಶೋಭಮ್ಮನ ಮನೆಗೆ ಹೋಗ್ಬಿಟ್ಟು ಬರಲ್ಲ. ಹಾಗೆ ಕೇಳ್ತೀಯ ಆರ್ತಿ? ಅದು ಕೂಡ ನಿಮ್ಮ ಮನೆನೇ, ಹೋಗ್ಬಿಟ್ ಬಾ. ಒಂದು ನಿಮಿಷ ನೀವು ಬಗ್ಬೇಡಿ, ನಾ ಎತ್ಕೊಡ್ತೀನಿ. ಗಂಡ ಹೆಂಡತಿ ಸಂಬಂಧ, ದಾಂಪತ್ಯದ ಸಂತೋಷದ ಬಂಧನೇ ಮಂಗಳಸೂತ್ರ. ಅದೇ ಕಿತ್ತೋಯ್ತು ಅಂದ್ರೆ ಇನ್ನೇನೇನ್ ದೊಡ್ಡ ಗಂಡಾಂತರ ಕಾದಿದ್ಯೋ ಏನೋ. ಅಹಲ್ಯ, ಸುಮ್ಮನೆ ಇರ್ತೀಯಾ? ರಾಗಿ ಅಂತ ವಿಷಯನ ಗುಡ್ಡ ಮಾಡಕ್ ಹೋಗ್ಬೇಡ. ಇದರಲ್ಲಿ ಅಪಶಕ್ನ ಏನೂ ಇಲ್ಲ. ಎಲ್ಲ ಇರೋದು ನಿನ್ನಂತವ್ರ ತಲೆನಲ್ಲ ಅಷ್ಟೇನೆ. ತಾಳಿ ಕಿತ್ತೋ ಕೆಳಗಡೆ ಬಿದ್ದ ತಕ್ಷಣ ಗಂಡ ಹೆಂಡತಿ ಸಂಬಂಧ ಕಿತ್ತೋಗೋದಿಲ್ಲ. ಒಂದು ನಿಮಿಷ, ಅಯ್ಯೋ ದೇವ್ರೆ, ಇದೇನಾಗೋಯ್ತು? ನನ್ನ ಗಮನ ಎಲ್ಲಿತ್ತು? ಅದಕ್ಕೆ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯ ಆರ್ತಿ? ನೀನೇನು ಬೇಕಂತ ಮಾಡ್ಲಿಲ್ವಲ್ಲ. ನಾಳೆ ಹೋಗಿ ಅದನ್ನ ಸರಿ ಮಾಡಿಸ್ಕೊಂಡ್ರೆ ಆಯ್ತು. ಪ್ರಯತ್ನ ಮಾಡ್ತಾ ಇದ್ದೀನಿ, ಸರಿಯಾಗಿ ಫೋನ್ಸಕ್ಕೆ ಆಗ್ತಾ ಇಲ್ಲ. ಪ್ರಯತ್ನ ಮಾಡೋ ಅಗತ್ಯ ಎಲ್ಲ ಆರ್ತಿವ್ರೆ. ಮೂರ್ತಿರಾತನ ಜೋಡ್ಸಕ್ ಹೋಗ್ಬೇಡಿ. ಯಾಕಾಗೋದಿಲ್ಲ, ಈಗಲೇ ನಾನು ಫೋನ್ಸ್ ತೋರಿಸ್ತೀನಿ. ಮನಸ್ಸಲ್ಲಿ ಸತ್ಯ ಗಮನ ಇದ್ರೆ ಎಲ್ಲಾನು ಜೋಡಿಸ್ಬೋದು. ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಈ ದಾರ ಯಾವಾಗ ಬೇಕಾದ್ರೂ ಕಟ್ಟಾಕ್ಬೋದು. ಅದಕ್ಕೆ ಇದನ್ನ ಆಚಾರ ಹತ್ರ ತಗೊಂಡೋಗಿ ಸರಿ ಮಾಡಿಸ್ಕೊಂಡ್ ಬರೋಣ. ಪ್ಲೀಸ್ ಸೂರ್ಯವ್ರೆ, ನನ್ನ ಜೊತೆ ಬರ್ತೀರಲ್ವಾ? ಪ್ಲೀಸ್, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದಕ್ಕೆ ಲ್ಯಾಪ್ಟಾಪ್ ತಗೊಂಡೋಗೋಕೆ ರೂಮಿಗೆ ಬಂದೆ. ನಿಮ್ಮ ಮೀಟಿಂಗಿಂತ ಇದು ತುಂಬಾ ಮುಖ್ಯ. ಪ್ಲೀಸ್ ಸೂರ್ಯವ್ರೆ, ಬನ್ನಿ. ನಾನು ಬರೋ ಅಗತ್ಯ ಇಲ್ಲ ಆರ್ತಿಯವ್ರೆ, ಅದಕ್ಕೇನು ಕರ್ಕೊಂಡೋಗಿ. ಇದು ಮೋಸ ಸೂರ್ಯವ್ರೆ. ನೀವು ಕೈ ಹಿಡಿದಿದ್ದೀರಾ ಕೊನೆಯವರೆಗೂ ಕಷ್ಟ ಸುಖದಲ್ಲಿ ಜೊತೆಗೆ ಇರ್ತೀನಿ ಅಂತ ಪ್ರಮಾಣ ಕೂಡ ಮಾಡಿದಿರಾ ಈಗ ಈ ಮಂಗಳಸೂತ್ರ ಸರಿ ಮಾಡ್ಸಕ್ಕೆ ಅದಕ್ಕೆ ನಾನು ಕರ್ಕೊಂಡು ಹೋಗಬೇಕು ಪ್ಲೀಸ್ ಸೂರ್ಯ ಅವರೇ ನೀವು ನನ್ನ ಜೊತೆಗೆ ಬನ್ನಿ ನನಗೆ ಉತ್ತರ ಕೊಡದೆ ಇಲ್ಲಿ ಹೋಗ್ತಾ ಇದ್ದೀರಾ ಮಾತ್ರೆ ತಗೊಳ್ಳೋ ಟೈಮ್ ಆಯ್ತು ಮಾತ್ರೆ ತಗೊಳ್ಳಿ ಇಲ್ಲ ನಾನು ತಗೊಳ್ಳೋದಿಲ್ಲ ನೀವು ನನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋವರೆಗೂ ನಾನು ತಗೊಳ್ಳಲ್ಲ ಮಕ್ಕಳಾಗಿ ಯಾಕೆ ಹಠ ಮಾಡ್ತಾ ಇರ ಆರ್ತಿಯವರೇ ಬಸ್ರಿ ಟೈಮ್ ಅಲ್ಲಿ ಎಲ್ಲರೂ ಮಕ್ಕಳಾಗಿನೇ ಹಠ ಮಾಡೋದು ನೀವು ಬೇರೆಯವರಿಗೆ ಮದುವೆ ಮಾಡ್ತೀರಾ ಆದ್ರೆ ನೀವು ಮದುವೆ ಆದವ್ರ ಬಗ್ಗೆ ನಿಮಗೆ ಚೂರು ಚಿಂತೆನೇ ಇಲ್ಲ ನೀವು ನನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋವರೆಗೂ ನಾನು ಈ ಮೆಡಿಸಿನ್ಸ್ ತಗೊಳ್ಳಲ್ಲ मात्रे तोले नानी मन कर्कोंड होग्तीनि ಸರಿ ನೀವು ಮೀಟಿಂಗ್ ಗೆ ಹೋಗಿ ನಾನು ತಾಳಿನ ಸರಿ ಮಾಡ್ಸ್ಕೊ ಬರ್ತೀನಿ ಅಮ್ಮ ನನಗೋಸ್ಕರ ದಾರಿಯಲ್ಲಿ ಕಾಯ್ತಿದ್ದಾರಂತೆ ನಾನು ಬರ್ತೀನಿ ಆರ್ತಿಯವರೇ ನಿಮ್ಮ ಈ ಸುಳ್ಳಲ್ಲಿ ಈ ಪುಟ್ಟು ಮಗುನ ಸೇರಿಸಿಕೊಂಡು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ हेलो मिस्टर सूर्य ನೀವು ಮೀಟಿಂಗ್ ಬರ್ತಿದ್ದೀರಾ ಅಂತ ಕನ್ಫರ್ಮ್ ಮಾಡಬೇಕಾಗಿತ್ತು ನಾನೇ ನಿಮಗೆ ಕಾಲ್ ಮಾಡೋಣ ಅನ್ಕೊಂಡಿದ್ದೆ ಮೀಟಿಂಗ್ ನ ಪೋಸ್ಟ್‌ಪೋನ್ ಮಾಡಬೇಕಾಯಿತು ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಓಕೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ನಾನು ನನ್ನ ಜೀವನದಲ್ಲಿ ಯೋಚನೆನೂ ಮಾಡದೇ ಇರೋಂತ ಕೆಲಸ ಮಾಡೋ ಹಾಗೆ ಮಾಡ್ತಿದ್ದೀರಾ ನನಗೆ ನನ್ನ ಮೇಲೆ ಇರೋದಕ್ಕಿಂತ ಹೆಚ್ಚು ನಂಬಿಕೆ ಇದ್ದ ವ್ಯಕ್ತಿನ ಇವತ್ತು ನಾನು ಹಿಂಬಾಲಿಸ್ಕೊಂಡು ಹೊರಟಿದ್ದೀನಿ ಕ್ಷಮಿಸಿ ಆರ್ತಿಯವರೇ ನನ್ನ ಅನಿಸಿಕೆ ಸುಳ್ಳು ಮಾಡಿ ಆರ್ತಿಯವರೇ ನೀವು ಆ ದಿನ ಕರ್ಕೊಂಡು ಶೋಭಮ್ಮನ್ನೇ ಮೀಟ್ ಮಾಡೋಕೆ ಬಂದಿದ್ದೀರಾ ಅಂತ ನನಗೆ ತೋರಿಸ್ಕೊಡಿ